ಕುಳಿಯಂದೇ ಬಿಟಿವಿಯಲ್ಲಿ ಮೆಗಾ ಸ್ಫೋಟ ಕಾಂತಾರ ರಿಷಬ್ ಶೆಟ್ಟಿ ಮತ್ತು ಮೋದಿ ಭೇಟಿಯಾಗ್ತಾರ ದೇಶದ ಮೋಸ್ಟ್ ಫೇಮಸ್ ಹಾಗೆ ನೋಡಿದ್ರೆ ಈ ದೇಶದ ಪ್ರಧಾನಿಗಳು ಎನಿ ಟೈಮ್ ಎವ್ರಿ ಟೈಮ್ ಫೇಮಸ್ ಆದರೆ ಹೊಸ ಸೆನ್ಸೇಷನ್ ಈಗ ಕಾಂತಾರದ ರಿಷಬ್ ಶೆಟ್ಟಿ ಕಾಂತಾರ ಯಾವ ಲೆವೆಲ್ ಗೆ ಸಕ್ಸೆಸ್ ಆಗ್ತಾ ಇದೆ ಅಂದ್ರೆ ಈಗಲೂ ಕೂಡ ಥಿಯೇಟರ್ ಗಳಲ್ಲಿ ಹೌಸ್ ಫುಲ್ ಓಡ್ತಾ ಇದೆ ಸೊ ಈ ಒಂದು ಕಾಂತಾರದ ಹಿಂದಿನ ಶಕ್ತಿ ಆ ಒಂದು ಇಡೀ ಕಾಂತಾರದ ಮೇನ್ ಹೈಲೈಟ್ ದಟ್ ಈಸ್ ದ ಸಿನಿಮಾದ ಡೈರೆಕ್ಟರ್ ಅಂಡ್ ಹೀರೋ ರಿಷಬ್ ಶೆಟ್ಟಿ ಸೊ ಈಗ ರಿಷಬ್ ಶೆಟ್ಟಿ ಅಂಡ್ ಪ್ರಧಾನಿ ಮೋದಿ ಅವರು ಫೇಮಸ್ ಹೀರೋಗಳು ಈ ದೇಶದ ಮೋಸ್ಟ್ ಫೇಮಸ್ ಹೀರೋಗಳ ಭೇಟಿಗೆ ವೇದಿಕೆ ಫಿಕ್ಸ್ ಆಗಿದೆ ಬೆಂಗಳೂರಿನಲ್ಲೇ ರಿಷಬ್ ಶೆಟ್ಟಿ ಮತ್ತು ಪ್ರಧಾನಿ ಮೋದಿ ಭೇಟಿ ಆಗ್ತಾರೆ ನವೆಂಬರ್ 11ನೇ ತಾರೀಕು ನಡೆಯಲಿದೆ ಮೋದಿ ಮತ್ತು ರಿಷಬ್ ಶೆಟ್ಟಿ ಭೇಟಿ ಮೋದಿ ಮತ್ತು ರಿಷಬ್ ಶೆಟ್ಟಿ ಭೇಟಿ ಅನ್ನೋದಕ್ಕಿಂತ ಮೋಸ್ಟ್ಲಿ ಇದು ಕಾಂತಾರ ಭೇಟಿ ಇದು ಕಾಂತಾರ ಸಿನಿಮಾವನ್ನ ಇಬ್ಬರೂ ಕೂತು ನೋಡ್ತಾರೆ ಅಂತ ಅನ್ಸುತ್ತೆ ನವೆಂಬರ್ 11ಕ್ಕೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಏರ್ಪೋರ್ಟ್ ನಲ್ಲಿ ಬೃಹತ್ ಕೆಂಪೇಗೌಡರ ಪ್ರತಿಮೆ ಅನಾವರಣ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮೋದಿ ಹಾಗೆಯೇ ಬೆಂಗಳೂರಿನಲ್ಲಿ ಸೂಪರ್ ಹಿಟ್ ಕಾಂತಾರ ಸಿನಿಮಾ ವೀಕ್ಷಿಸಲಿದ್ದಾರೆ ನರೇಂದ್ರ ಮೋದಿ ಕಾಂತಾರ ರಿಷಬ್ ಶೆಟ್ಟಿ ಮತ್ತು ಮೋದಿ ಭೇಟಿ ಆಗ್ತಾರ ಎರಡು ಫೇಮಸ್ ಹೀರೋಗಳ ಭೇಟಿಗೆ ಬೆಂಗಳೂರಿನಲ್ಲಿ ವೇದಿಕೆ ಸಜ್ಜಾಗಿದೆ ನವೆಂಬರ್ 11ನೇ ತಾರೀಕು ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಏರ್ಪೋರ್ಟ್ ನಲ್ಲಿ ಬೃಹತ್ ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇದೆ ಹೀಗೆಯೇ ಹಲವಾರು ಕಾರ್ಯಕ್ರಮಗಳಲ್ಲಿ ನರೇಂದ್ರ ಮೋದಿ ಭಾಗವಹಿಸುತ್ತಾರೆ ಅದೇ ಸಂದರ್ಭದಲ್ಲಿ ಕಾಂತಾರ ಸಿನಿಮಾವನ್ನ ವೀಕ್ಷಿಸಲಿದ್ದಾರೆ ನರೇಂದ್ರ ಮೋದಿ ಗರುಡ ಮಾಲ್ ಮಾಂತ್ರಿ ಮಾಲ್ ಓರಿಯಾನ್ ಮಾಲ್ ನಲ್ಲಿ ಸಿದ್ಧತೆ ಏನು ಒಂದ್ ಮಾಲಲ್ಲಿ ಒಂದ್ ಸಿನಿಮಾ ನೋಡ್ತಾರೆ ಮೂರು ಮಾಲ್ಗಳಲ್ಲಿ ಯಾಕೆ ಸಿದ್ಧತೆ ಐ ಡೋಂಟ್ ನೋ ಯಾವ್ದ್ರಲ್ಲಾದ್ರೂ ಅದ್ರಲ್ಲಿ ಹೋಗ್ಬಹುದೇನೋ ಕಡೆ ಕ್ಷಣದಲ್ಲಿ ಅಂತ ಮೂರು ಮಾಲ್ಗಳಲ್ಲೂ ಕೂಡ ಭದ್ರತೆಯನ್ನ ಪರಿಶೀಲಿಸ್ತಾ ಇದ್ದಾರೆ ಅಧಿಕಾರಿಗಳು ಮೋದಿ ಸ್ವಾಗತಕ್ಕೆ ಸಿದ್ಧರಿರುವಂತೆ ಮಾಲ್ ಓನರ್ಗಳಿಗೆ ಸೂಚನೆ ಕೊಡಲಾಗಿದೆ ಬಹುತೇಕ ಗರುಡ ಮಾಲ್ನಲ್ಲೇ ಕಾಂತಾರ ವೀಕ್ಷಿಸಲಿದ್ದಾರೆ ನರೇಂದ್ರ ಮೋದಿ ಬಿಕಾಸ್ ಬಿಜೆಪಿ ಶಾಸಕ ಉದಯ್ ಗರುಡಾಚಾರ ಅವರ ಒಡೆತನದ ಗರುಡ ಮಾಲ್ ಮೋದಿ ಕಾಂತಾರ ವೀಕ್ಷಣೆ ಫಿಕ್ಸ್ ಆದರೆ ಚಿತ್ರವನ್ನ ತೋರಿಸಲಿದ್ದಾರೆ ರಿಷಬ್ ಶೆಟ್ಟಿ ಮೋದಿಗೆ ಚಿತ್ರದ ಕಾನ್ಸೆಪ್ಟ್ ವಿವರಿಸಲಿದ್ದಾರೆ ರಿಷಬ್ ಶೆಟ್ಟಿ ಚಿತ್ರ ವೀಕ್ಷಣೆ ಬಳಿಕ ಬಿಜೆಪಿ ಹೌದಾ ಚಿತ್ರ ವೀಕ್ಷಣೆ ಬಳಿಕ ಬಿಜೆಪಿ ಸೇರ್ಪಡೆ ಬಗ್ಗೆ ಶೆಟ್ಟಿ ಘೋಷಣೆ ಸಾಧ್ಯತೆ ಹೌದಾ
ತುಂಬಾ ದೊಡ್ಡ ಸರ್ಪ್ರೈಸಿಂಗ್ ವಿಷಯ ಇದು. ಯಾಕೆಂದ್ರೆ ನಾನು ಪರ್ಸನಲ್ ಆಗಿ ಅವರನ್ನ ಮಾತಾಡಿಸಿದಾಗ ಅವರಿಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅನ್ನೋದನ್ನು ಅವರು ಹೇಳಿದ್ದರು. ಗೊತ್ತಿಲ್ಲ ಅಪ್ಪ ಅವರು ಏನು ಎತ್ತ ಅಂತ. ಸರ್, ಮೋದಿ ಅವರು ನಿಮ್ಮ ಜೊತೆ ಸಿನಿಮಾ ನೋಡ್ತಾರಂತೆ, ಹೌದಾ? ಅದು ನಿಜನಾ? ನನಗೂ ಗೊತ್ತಿಲ್ಲ, ನಾನು ಈಗ ನಿನ್ನೆ ಮೊನ್ನೆ ನೋಡ್ತಾ ಇದ್ದೀನಿ, ಅದನ್ನು ನೋಡಬೇಕು. ಅವ್ರು ನೋಡಿದ್ರು ಚೆನ್ನಾಗಿರುತ್ತೆ. ಅಲ್ಲ ಸರ್, ನಿಮಗೇನು ಅದರ ಬಗ್ಗೆ ಮಾಹಿತಿ ಬಂದಿಲ್ಲ? ನನಗೆ ಸೋಷಿಯಲ್ ಮೀಡಿಯಾನೇ ನಾನು ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈಗ. ಸೊ ನಾನು ಬಹರಿನಲ್ಲಿದ್ದೆ, ಅಲ್ಲಿ ಯಾವುದೋ ಒಂದು ಕನ್ನಡ ಸಂಘದ ಯಾವುದೋ ಇವೆಂಟ್ಗೆ ಹೋಗಿದ್ದೆ. ಸೊ ಅದು ಮುಗಿಸ್ಕೊಂಡು ಬಂದು ಬೇರೆ ಬೇರೆ ಕಡೆಗೆ ಇಂಟರ್ವ್ಯೂಸ್ಗಳನ್ನ ಕೊಡ್ತಾ ಇದ್ದೆ. ಇವತ್ತು ಬೆಳಿಗ್ಗೆ ನಾನು 4 ಗಂಟೆಗೆ ರೀಚ್ ಆಗಿದ್ದು, ಈಗ ಗೊತ್ತಾಗ್ತಾ ಇದೆ ಎಲ್ಲವೂ. ಅದು ಹಂಗಾದ್ರೆ ತುಂಬಾ ನಮಗೆ ಕನ್ನಡಿಗರಿಗೆ ತುಂಬಾ ಖುಷಿಯ ವಿಚಾರ ಸರ್. ಸರ್, ಮೋದಿ ಅವರು ನಿಮ್ಮ ಜೊತೆ ಸಿನಿಮಾ ನೋಡ್ತಾರಂತೆ, ಹೌದಾ? ಅದು ನಿಜನಾ? ನನಗೂ ಗೊತ್ತಿಲ್ಲ, ನಾನು ಈಗ ನಿನ್ನೆ ಮೊನ್ನೆ ನೋಡ್ತಾ ಇದ್ದೀನಿ, ಅದನ್ನು ನೋಡಬೇಕು. ಅವ್ರು ನೋಡಿದ್ರು ಚೆನ್ನಾಗಿರುತ್ತೆ. ಅಲ್ಲ ಸರ್, ನಿಮಗೇನು ಅದ್ರ ಬಗ್ಗೆ ಮಾಹಿತಿ ಬಂದಿಲ್ಲ? ನನಗೆ ಸೋಷಿಯಲ್ ಮೀಡಿಯಾನೇ ನಾನು ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈಗ. ಸೊ ನಾನು ಬಹರಿನಲ್ಲಿದ್ದೆ, ಅಲ್ಲಿ ಯಾವುದೋ ಒಂದು ಕನ್ನಡ ಸಂಘದ ಯಾವುದೋ ಇವೆಂಟ್ಗೆ ಹೋಗಿದ್ದೆ. ಸೊ ಅದು ಮುಗಿಸ್ಕೊಂಡು ಬಂದು ಬೇರೆ ಬೇರೆ ಕಡೆಗೆ ಇಂಟರ್ವ್ಯೂಸ್ಗಳನ್ನ ಕೊಡ್ತಾ ಇದ್ದೆ. ಇವತ್ತು ಬೆಳಿಗ್ಗೆ ನಾನು 4 ಗಂಟೆಗೆ ರೀಚ್ ಆಗಿದ್ದು, ಈಗ ಗೊತ್ತಾಗ್ತಾ ಇದೆ ಎಲ್ಲವೂ. ಅದು ಹಂಗಾದ್ರೆ ತುಂಬಾ ನಮಗೆ ಕನ್ನಡಿಗರಿಗೆ ತುಂಬಾ ಖುಷಿಯ ವಿಚಾರ ಸರ್. ಸರ್,